ವೈಷ್ಣವ್ ಪಾಪ ಹೋಗ್ಲಿ ಅಂತ ನಾನೇ ಮಾತಾಡ್ಸೋಣ ಅಂತ ಹೋದ್ರೆ ಕೊಲೆಸ್ಟ್ರಾಲ್ ಜಾಸ್ತಿನೇ ಇದೆ ಅವ್ರಿಗೆ. ಬೇಡ ಕಾವೇರಿ, ನಿಮಗ್ ನೀವೇ ಓವರ್ ಆಗಿ ಬಿಲ್ಡಪ್ ಕೊಟ್ಕೋಬೇಡಿ. ಮೈ ಕಮಿನ್ ಸರ್? ಯಸ್ ಕಮಿನ್ ಸರ್. ಇಂಟೀರಿಯರ್ ಕಾಂಟ್ರಾಕ್ಟರ್ ನಾಳೆದಿಂದ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ, ಬಟ್ ಎಲೆಕ್ಟ್ರಿಕಲ್ ವರ್ಕ್ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇನ್ರಿ ಮಾಡಲಿ? ಸರ್, ನೀವು ಒಂದ್ಸತಿ ಮಾತಾಡಿದ್ರೆ ವರ್ಕ್ ಗೇರಪ್ ಆಗ್ಬೋದು ಅಂತ. ವಾಟ್? ನಾನು ಮಾತಾಡ್ಬೇಕಾ? ನೀವೆಲ್ಲ ಇರೋದು ಯಾಕೆ? ಡೂ ಯು ವರ್ಕ್ ಪ್ರಾಪರ್ಲಿ? ನೀವು ಮಾತಾಡಿ. ಓಕೆ ಸರ್. ವಾಟ್ ಓಕೆ? ಯಾಕಿಲ್ಲೇ ನಿಂತಿದ್ದೀರಾ? ಹೋಗಿ. ಛ, ಈ ಕಾವೇರಿಯಿಂದ ನನ್ನ ಕೆಲಸಗಳೆಲ್ಲ ಹಾಳಾಗ್ತಾ ಇದೆ. ಅವ್ರಿಗೆ ನಾನು ಗಂಡ ಅಂತ, ಆದರೆ ನನಗೆ ಅವ್ರ ಹೆಂಡತಿ ಅಲ್ವ ಅಂತ. ಏನಿದ್ರ ಅರ್ಥ? ವಾಟೆವರ್, ನಾನು ಯಾಕೆ ನನ್ನ ಕೆಲಸಗಳನ್ನ ಹಾಳು ಮಾಡ್ಕೊಳ್ಳಿ? ಐ ಹ್ಯಾವ್ ಟು ವರ್ಕ್. ನೋನೋ, ಐ ಹ್ಯಾವ್ ಟು ವರ್ಕ್. ಇವರೇ ನನ್ನ ಗಂಡ, ಆದರೆ ನಾನು ಇವ್ರ ಹೆಂಡತಿ ಅಲ್ಲ. ಇಲ್ಲ ಅಣ್ಣ, ಇವ್ರು ಯಾರಂತಾನೆ ನಂಗೆ ಗೊತ್ತಿಲ್ಲ. ಹೇಳಿ ಅಜ್ಜಿ, ಏನಿವತ್ತು ತರಗತಿ ಸಮಯದಲ್ಲಿ ಫೋನ್ ಮಾಡಿದ್ದೀರಾ? ಕಾವೇರಿ, ಅಗಸ್ತ್ಯ ಸ್ಕೂಲು ಬಂದಿದ್ದಾನ? ಹಾ, ಬಂದಿರ್ಬೋದು. ಇದೇನು ಹೀಗೆ ಹೇಳ್ತಿದ್ಯಾ ಕಾವೇರಿ? ಅದು ಗೊತ್ತಿಲ್ವಾ ನಿನ್ಗೆ? ಪಾಪ, ಅಗಸ್ತ್ಯ ಇವತ್ತು ತಿಂಡಿನೇ ತಿಂದಿಲ್ಲ, ಗೊತ್ತ ನಿನ್ಗೆ? ಅವನ್ ಮೂಡ್ ಯಾಕೋ ಸರಿಯಾಗಿಲ್ಲ, ಹೋಗ್ ನೋಡಮ್ಮ. ಅಯ್ಯೋ ಅಜ್ಜಿ, ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತ? ಇದೇನ್ ಹೀಗ್ ಹೇಳ್ತಿದ್ಯಾ ಕಾವೇರಿ? ಅವನ್ ಹೆಂಡತಿ ಕಣೆ ನೀನು. ಗಂಡನ್ ಮೂಡ್ ಸರಿ ಇಲ್ಲ, ತಿಂಡಿ ತಿಂದಿಲ್ಲ ಅಂದ್ಮೇಲೂ ಕೂಡ ನಿನ್ಗೇನು ಅನಿಸ್ಲಿಲ್ವಾ? ನೋಡು, ಅದು ನಿನ್ನ ರೆಸ್ಪಾನ್ಸಿಬಿಲಿಟಿ ಕಾವೇರಿ. ಇದರಿಂದ ನೀನ್ ಅವನ್ಗೆ ಹತ್ರ ಆಗ್ಬೋದು. ಮೊದ್ಲು ನೀನ್ ಹೋಗಿ ಅವನಿಗೆ ತಿಂಡಿ ತಿನ್ಸು. ಸರಿಯಾಗಿ ತಿಂತಿದ್ರಿ ಇವತ್ತು, ನಾನೇ ಸ್ವಲ್ಪದ್ರಲ್ಲೇ ತಪ್ಪಿಸ್ದೆ. ಪಾಪ. ಏನು, ಅವನ್ ತಿನ್ನೋದನ್ನ ನೀನ್ ತಪ್ಪಿಸ್ದಿಯಾ? ಯಾಕೆ ತಪ್ಪಲ್ವಾ ಅದು? ಪಾಪ, ಅವನ್ ಮನೇಲಿ ಕೂಡ ಏನು ತಿಂದಿಲ್ಲ. ನಾನ್ ಇವತ್ ತಪ್ಪಿಸ್ದೆ ಹೋಗಿದ್ರೆ ಇವತ್ ನಿಮ್ ಮೊಮ್ಮಗನ್ ಕತೆ ಅಷ್ಟೆ. ಕಾವೇರಿ, ಯಾಕೆ ಏನೇನು ಮಾತಾಡ್ತಿದ್ಯಲ್ಲ? ಏನಿಲ್ಲ ಅಜ್ಜಿ. ಹೋಗ್ಲಿ, ಬೇರೆ ವಿಷಯ ಎಲ್ಲ ಬಿಡು. ಮೊದ್ಲು ಹೋಗಿ ಅವನಿಗೆ ತಿಂಡಿ ತಿನ್ಸು. ಅವನ್ಗೆ ಹಸ್ಕೊಂಡಿರಕ್ ಆಗಲ್ಲ, ಆಮೇಲೆ ಸರ್ ಅಂತ ಕೋಪ ಬಂದ್ಬಿಡತ್ತೆ. ಪರವಾಗಿಲ್ವಾ? ಹೋಗು ನೀನು. ಓಕೆ, ಬಾಯ್. ಕಾವೇರಿ, ಏನ್ರಿ ಮಾಡ್ತಾ ಇದೀರಾ ನೀವು? ಡೋರ್ ಕ್ಲೋಸ್ ಮಾಡ್ತಾ ಇದೀರಾ? ಸಮಾಧಾನ, ಸಮಾಧಾನ. ಏನನ್ನು ಯೋಚನೆ ಮಾಡಿ ಇರೋ ಬುದ್ಧಿನು ಖಾಲಿ ಮಾಡ್ಕೋಬೇಡಿ. ತಿಂಡಿ ತಂದಿದ್ದೀನಿ, ಸುಮ್ನೆ ತಿನ್ನಿ. ಬೇಡ ನನ್ಗೆ. ನಾನು ಹೇಳ್ತಿದ್ದೀನಿ, ಸುಮ್ನೆ ತಿನ್ನಿ. ನಾನು ಹೇಳ್ತಾ ಇದೀನಲ್ಲ, ನನಗ್ ಬೇಡ. ಅವತ್ ನೀವ್ ಒತ್ತಾಯ ಮಾಡ್ದಂಗ್ ನಾನ್ ತಿಂಡಿ ತಿನ್ಲಿಲ್ವಾ? ಇವತ್ ನೀವು ತಿನ್ಬೇಕಷ್ಟೇ. ನಾನ್ ಮಾಡ್ಬೋದು, ನೀವು ಮಾಡೋ ಹಾಗಿಲ್ಲ. ಸರ್, ಸುಮ್ನೆ ಹೀಗೆ ಆಟ ಮಾಡ್ತಿದ್ರೆ ರಾತ್ರಿ ನಾನು ಊಟ ಮಾಡಲ್ಲ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ ನೀವು? ಏನಾದ್ರೂ ಅನ್ಕೊಳ್ಳಿ, ಇವಾಗ ಸುಮ್ನೆ ಆ ಮಾಡಿ. ಏನ ಇವಾಗ ನಿಮ್ ಉಪವಾಸ ವ್ರತ ಮುಗ್ದೋಯ್ತಲ್ವಾ? ತಗೊಳ್ಳಿ, ತಿನ್ನಿ. ಅಯ್ಯ, ಇದ್ಯಾಕೆ ಹಿಂಗ್ ಮುಖ ನೋಡ್ತಿದ್ದೀರಾ? ಸುಮ್ನೆ ತಿನ್ನಿ ಸರ್. ಬೇಡ ಟೀಚರ್ ನನ್ಗೆ. ಮತ್ತೆ ಅದೇ ರಾಗ ಹಾಡ್ತಿದ್ದೀರಲ್ಲ ಸರ್ ನೀವು, ಅದೇನದು? ಜೊತೆ ಟೀಚರ್ ಟೀಚರ್ ಅನ್ಕೊಂಡು. ಟೀಚರ್ ಅಲ್ದೆ ಇನ್ನೇನ್ರಿ ನೀವು? ಆ ಕರೆದ್ರೆ ಏನ್ರಿ ತಪ್ಪು? ಏನಾದ್ರೂ ಕರ್ಕೊಳ್ಳಿ, ಇವಾಗ ಸುಮ್ನೆ ತಿನ್ನಿ. ಬೇಡ ಅಂತ ಹೇಳಿದೆ ತಾನೇ ನಾನು. ಸುಮ್ನೆ ಆ ಅಂದ್ರೆ ಬಚಾವ್ ಆಗ್ತೀರಾ, ಇಲ್ಲ ಅಂದ್ರೆ. ಇಲ್ಲ ಅಂದ್ರೆ ಏನ್ರಿ? ಏನ್ರಿ ಅನ್ಕೊಂಡಿದ್ರ ನೀವು? ರೀ ಬೇಡ, ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಏನ್? ಬೇಡ ನಾನ. ಯಾಕೆ ಉಪಯೋಗ ಮಾಡ್ತಿದ್ರ? ಬೇಡ ಅಂತ ಹೇಳ್ತಾ ಇದೀನಿ ತಾನೆ, ಯಾಕೆ ತಿನ್ಸ್ತಾ ಇದೀರ ನೀವು?
ಕಾವೇರಿ, ಅವಾಗಿಂದ ಹೇಳ್ತಾ ಇದ್ದೀನಿ ನಿಮ್ಗೆ, ನಾನು ತಿಂಡಿ ತಿನ್ನಲ್ಲ, ತಿನ್ನಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಅಂತ. ಯಾಕೆ ರೀ ತಿನ್ಸ್ತಾ ಇದ್ದೀರಾ ನೀವು? ಸುಮ್ಮನೆ ಹೋಗ್ರಿ ಇಲ್ಲಿಂದ. ತಿನ್ನಲ್ವಾ? ತಿನ್ನೋದಕ್ಕೆ ಇನ್ನೇನಿದೆ? ಒಂದು ತುತ್ತು ಇಲ್ಲ, ಎಲ್ಲ ಬಡ್ದು ಬಾಯಿಗೆ ಹಾಕೊಂಡಿದ್ದೀರಾ. ಅಯ್ಯೋ, ಎಲ್ಲ ತಿನ್ಸ್ಬಿಟ್ರ ಈ ಕಾವೇರಿ? ಅದು ಏನ್ ಮ್ಯಾಜಿಕ್ ಮಾಡ್ತಾರೋ, ನಾನೊಳೆ ಕುರಿ ತರ ತಲೆಲ್ಲಾಡಿಸ್ತಾ ಇರ್ತೀನಿ. ಏನ್ ಕಳ್ದೋಗಿದ್ದಾರೆ ಸಾಹೇಬ್ರು, ಹೋಗಿ ಬಾಯಿ ತೊಳ್ಕೊಳ್ಳಿ, ಅದನ್ನೆಲ್ಲ ನಾನು ಮಾಡೋದಕ್ಕಾಗಲ್ಲ. ಏನ್ ನಿಮ್ ಮಾತಿನ ಅರ್ಥ? ನನಗ್ ಬಾಯಿ ತೊಳ್ಕೊಳಕ್ ಬರಲ್ಲ ಅಂತಾನ? ಅಥವಾ ನೀವೇ ತಿನ್ಸಿದ್ದು ಅನ್ನೋ ಕೊಬ್ಬ? ಏನಾದ್ರೂ ಅನ್ಕೊಳ್ಳಿ ಸರ್, ನನ್ ಬಂದಿದ್ ಕೆಲ್ಸ ಆಯ್ತು, ನಾನು ಹೊರಡ್ತೀನಿ. ರೀ ಕಾವೇರಿ, ಅವಾಗ್ಲಿಂದ ಕರಿತಾ ಇದ್ದೀನಿ, ಮಾತಾಡ್ಬೇಕು ಬನ್ನಿ ಅಂತ. ಇವಾಗ ಬಂದಿದ್ದೀರಾ, ಕೂತ್ಕೊಳ್ಳಿ. ಇಲ್ಲ ಇಲ್ಲ ಸರ್, ಇದು ಶಾಲೆ, ಬೇರೆ ವಿಚಾರ ಮಾತಾಡ್ಲೇಬಾರ್ದು, ನಾನು ಹೊರಡ್ತಿದ್ದೀನಿ. ಮತ್ತೆ ಬ್ರೇಕ್ಫಾಸ್ಟ್ ಮಾಡಿಸಿದ್ರಿ? ಅದನ್ನೆಲ್ಲ ಸ್ಕೂಲಲ್ಲಿ ಮಾಡ್ಬೋದಾ? ಅದು ಡೋರ್ ಕ್ಲೋಸ್ ಮಾಡಿ. ಅದು ಅಜ್ಜಿ ಫೋನ್ ಮಾಡಿದ್ರು, ನೀವು ತಿಂಡಿ ತಿನ್ನಿಲ್ಲ ಅಂತ ಹೇಳಿದ್ರು, ಅದಕ್ಕೆ ತಗೊಂಡು ಬಂದೆ. ಅದು ಅಲ್ಲದೆ ನಾನು ವಿಜ್ಞಾನ ಶಿಕ್ಷಕಿ, ಒಬ್ರು ಹಸ್ಕೊಂಡಿರೋದು ನೋಡ್ಕೊಂಡಿರೋದಕ್ಕಾಗಲ್ಲ. ಈಗ ಬಿಡಿ ಸರ್, ನಾನು ಬೆಳಗ್ಗೆ ಕೋಪದಲ್ಲಿದ್ನೋ ಈಗಲೂ ಅದೇ ಕೋಪದಲ್ಲಿದ್ದೀನಿ, ಕೈ ಬಿಡಿ ನೀವು. ಬಿಡಿ ಸರ್. ವೃಂದಾ, ಏನಾಯ್ತು, ಯಾಕೆ ಕೂತಿದ್ಯಾ? ವೃಂದಾ, ಈ ಟೈಮ್ನಲ್ಲಿ ನೀನು ಬ್ರೈಟ್ ಆಗಿರ್ಬೇಕು, ಊಟ ತಿಂಡಿ ಎಲ್ಲ ಬಿಟ್ಟು ಹೀಗ್ ಕೂತಿದ್ಯಲ್ಲ. ಆ ಕಾವೇರಿ ಇರೋವರೆಗೂ ನಾನು ಹೀಗೆ ಖುಷಿಯಾಗಿ ಬ್ರೈಟ್ ಆಗಿರ್ಲಿ ಅಂತ. ಅವಳಿ ಮನೆಯಿಂದ ಹೋಗ್ಬೇಕು, ಆವಾಗ್ಲೇ ನಾನು ಖುಷಿ ಖುಷಿಯಾಗಿರಕ್ ಸಾಧ್ಯ. ಕಾವೇರಿ ಮತ್ತೇನ್ ಮಾಡಿದ್ಲು ವೃಂದಾ? ನನಗದೆಲ್ಲ ಕೇಳ್ಬೇಡಿ, ಅದಕ್ಕೆ ನನಗಳ ಮುಖ ನೋಡಕ್ಕಾಗಲ್ಲ, ಅವಳು ನನ್ನ ಕಣ್ಣು ಮುಂದೆ ಇರಬಾರ್ದು ಅಷ್ಟೇ. ವೃಂದಾ, ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡೋಣ. ಇಲ್ಲ ಅತ್ತೆ, ನಾನು ನೆಮ್ಮದಿ ಆಗಿರ್ಬೇಕಂದ್ರೆ ಅವಳು ನನ್ನ ಕಣ್ಣು ಮುಂದೆ ಇರಬಾರ್ದು. ಫೈನ್ ವೃಂದಾ, ಹಾಗೆ ಮಾಡೋಣ. ವೃಂದಾ, ನೀನು ತಿಂಡಿ ತಿಂದಿಲ್ಲ ಅಂತ ಅಗಸ್ತ್ಯನು ತಿಂಡಿ ತಿಂದೇ ಹೊರಟೋದ. ನೀನು ಇಷ್ಟಪಡೋ ಅಗಸ್ತ್ಯ, ವಿವೇಕ್ ಉಪವಾಸ ಇದ್ರೆ ನಿನಗೆ ಇಷ್ಟ ಆಗತ್ತಾ? ಹೌದಾ ಅತ್ತೆ, ಅಗಸ್ತ್ಯ ತಿಂಡಿ ತಿಂದಿಲ್ವಾ? ಬ್ರೋ ಕೂಡ ತಿಂಡಿ ತಿಂದಿಲ್ವಾ? ಹೌದು ವೃಂದಾ. ಹಾಗೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನತ್ತ? ನಾಳೆ ಅಗಸ್ತ್ಯನ ಬರ್ತ್ಡೇ. ಹೌದಲ್ವಾ, ಅವತ್ ಹೇಳಿದ್ರು, ನಾನು ಮರ್ತೇ ಬಿಟ್ಟಿದ್ದೆ. ಎಸ್ ವೃಂದಾ, ಇದು ಸರಿಯಾದ ಟೈಮ್, ನೀನು ಅಗಸ್ತ್ಯನ್ಗೆ ಇನ್ನೂ ಹತ್ರ ಆಗ್ಬೋದು. ಅಗಸ್ತ್ಯನ್ಗೆ ಇಷ್ಟ ಆಗೋ ಹಾಗೆ ಏನಾದ್ರೂ ಪ್ಲಾನ್ ಮಾಡು ವೃಂದಾ. ಎಸ್, ಏನಾದ್ರೂ ಸರ್ಪ್ರೈಸ್ ಪ್ಲಾನ್ ಮಾಡ್ತೀನಿ. ಅಗಸ್ತ್ಯ ಇಸ್ ಮೈ ಲವ್, ಅವರ್ ಹ್ಯಾಪಿನೆಸ್ ನನಗೆ ತುಂಬಾ ಇಂಪಾರ್ಟೆಂಟ್.